ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಅಷ್ಟಮದ ರಾಹು ಬಾಧೆಯು ಹೋಗಿರತಕ್ಕಂತ ತಿಂಗಳು ಈಗಾಗಲೇ ಹೋದವಾರು ಕೂಡ ಹೇಳಿದ್ದೀನಿ ಅನೇಕ ಶುಭ ಚಿಂತನೆಗಳಿಗೆ ರಾಹು ಶುಭ ಚಿಂತನೆಗಳಿಗೆ ತೊಡಕನ್ನು ಉಂಟು ಮಾಡತಕ್ಕಂತ ಒಂದು ಕಾರಕ ಗ್ರಹ ಅವನು 8ನೇ ಮನೆಯಲ್ಲಿ ಇದ್ದಾಗ ವೇದದಲ್ಲಿ ಇದ್ದಾಗ ಶುಭ ಚಿಂತನೆಗಳು ಬರೋದಿಲ್ಲ ಆಯ್ತಾ ಹೋಗಿ ಮೋರಿಯಲ್ಲೇ ಬೀಳೋದು ಅಂತ ಅನ್ನುವ ಮನೋಭಾವ ಇರ್ತದೆ ಹಾಗಾಗಿ ಆ ದೋಷವು ಕಳೆದಿದೆ ಸಪ್ತಮದಲ್ಲಿ ರಾಹು ಕೆಲವೊಂದು ಔದ್ಯೋಗಿಕವಾಗಿರತಕ್ಕಂತ ಬೆಳವಣಿಗೆಯನ್ನು ಕೊಡ್ತಾನೆ ಶುಭ ಸ್ಥಾನದಲ್ಲಿ ಇರುವ ಕಾರಣದಿಂದ ಷಷ್ಠದಲ್ಲಿ ಶನಿ ಅದು ಒಂದು ಒಳ್ಳೆ ರೀತಿಯ ಯೋಗಕಾರಕವಾಗಿರತಕ್ಕಂತದ್ದೇನೆ ಶುಕ್ರನು ಕೂಡ ಸದ್ಯದಲ್ಲಿ ನೀಚದಲ್ಲಿ ಇದ್ದರೂ ಕೂಡ ಮುಂದಿನ ತಿಂಗಳ ಪರ್ಯಂತ ಶುಕ್ರನ ಬಲವೂ ಕೂಡ ಇರ್ತದೆ ಹಣಕಾಸು ಮತ್ತು ಸಂಬಂಧಿಕ ಅಂದರೆ ರಿಲೇಶನ್ಶಿಪ್ಸ್ ಅಂತ ಏನು ಹೇಳ್ತೀವಿ ಕೌಟುಂಬಿಕವಾಗಿ ಹೊರಗಡೆ ಎಲ್ಲ ಇದು ಕೂಡ ಅಭಿವೃದ್ಧಿ ಆಗತಕ್ಕಂತ ಒಳ್ಳೆಯ ಫಲವನ್ನು ಬರ್ತಕ್ಕಂತ ವಿಷಯವೂ ಇದೆ ಕನ್ಯಾ ರಾಶಿಗೆ ಇನ್ನು ತುಲಾ ರಾಶಿದು ಬಹುಶಃ ಮುಂದಿನ ಹಂತದಲ್ಲಿ ತೆಗೆದುಕೊಳ್ಳೋಣ ಅಂತ ಅನ್ಸುತ್ತೆ ಈಗ ಮೊದಲ 6 ರಾಶಿಯ ಫಲಾಫಲವನ್ನ ನೋಡಿದ್ವಿ ಈಗ ಕೊನೆಯ 6 ರಾಶಿಯ ಫಲಾಫಲ ಏನಿರುತ್ತೆ ತೊಡಕಿದ್ರೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಪುಟ್ಟ ಬ್ರೇಕ್ನ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್